ನಮಸ್ಕಾರ ಮಕ್ಕಳೇ ನಿಮಗೆಲ್ಲರಿಗೂ ಐದನೇ ತರಗತಿಯ ಪ್ರಥಮ ಭಾಷೆ ಸಿರಿ ಕನ್ನಡದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಕ್ಕಳೇ ತರಗತಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ನಿಮಗೆ ಕೆಲವು ಸೂಚನೆಗಳನ್ನ ಕೊಡ್ತೀನಿ ಮಕ್ಕಳೇ ನೀವು ಪ್ರಥಮ ಭಾಷೆ ಪಠ್ಯಪುಸ್ತಕವನ್ನು ಸಿದ್ಧವಾಗಿಟ್ಕೊಳ್ಳಿ ಬರೆಯಲಿಕ್ಕೆ ಒಂದು ನೋಟ್ ಪುಸ್ತಕ ಒಂದು ಪೆನ್ ಮತ್ತು ಕೆಲವು ಚಟುವಟಿಕೆಗಳನ್ನ ನೀವು ಮಾಡಬೇಕಾಗತ್ತೆ ಮಕ್ಕಳೇ ನಾನು ಸೂಚನೆ ಕೊಟ್ಟ ಹಾಗೆ ಚಟುವಟಿಕೆಗಳನ್ನ ಮಾಡಿ ಮಕ್ಕಳೇ ಬನ್ನಿ ತರಗತಿಯನ್ನು ಪ್ರಾರಂಭ ಮಾಡೋಣ ಒಂದು ಶುಭ ನುಡಿಯೊಂದಿಗೆ ಅದೇನು ಶುಭ ನುಡಿ ನೋಡೋಣವೇ ಬನ್ನಿ ಜನಸೇವೆಯಿಂದ ಜನ ಮನ್ನಣೆ ದೊರಕುತ್ತದೆ ನಾವು ಜನಗಳ ಸೇವೆ ಮಾಡುವುದರಿಂದ ಜನರಿಗೆ ಸಂತೋಷವಾಗುವಂತಹ ಕೆಲಸಗಳು ಜನರಿಗೆ ಸಹಾಯವಾಗುವಂತಹ ಕೆಲಸಗಳನ್ನ ನಾವು ಮಾಡುವುದರಿಂದ ಜನ ಮನ್ನಣೆ ದೊರೆಯುತ್ತದೆ ಈ ಜನಸೇವೆಯಿಂದ ಜನ ಮನ್ನಣೆ ಪಡೆದಂತಹ ಕೆಲವು ಮಹಾನ್ ಮಹಿಳೆಯರ ಬಗ್ಗೆ ಮಹಾನ್ ಸಾಧಕಿಯರ ಬಗ್ಗೆ ಮೊದಲಿಗೆ ನಾವು ತಿಳ್ಕೊಳ್ಳೋಣ ಮೊದಲಿಗೆ ನಿಮಗೆ ಭಾವಚಿತ್ರವನ್ನು ತೋರಿಸ್ತೀನಿ ಅವರು ಯಾರು ಎಂದು ನೀವು ಗುರುತಿಸ್ಬೇಕು ಮಕ್ಕಳೇ ಗುರ್ತಿಸ್ತೀರಲ್ವಾ ಬನ್ನಿ ನೋಡಿ ಯಾರು ಇವರು ಮಕ್ಕಳೇ ವಾರ್ತಾಪತ್ರಿಕೆಗಳಲ್ಲಿ ದೂರದರ್ಶನದಲ್ಲಿ ನೀವು ನೋಡಿರ್ತೀರಾ ಇವರ ಬಗ್ಗೆ ತಿಳ್ಕೊಂಡು ಇರ್ತೀರಾ ನೀವು ಗೊತ್ತಾಗಿರಬೇಕಲ್ವಾ ಹೌದು ಶಾಂತಿದೂತೆ ಮದರ್ ತೆರೇಸಾ ಇವರು ಬೇರೆ ದೇಶದಲ್ಲಿ ಹುಟ್ಟಿದರೂ ಸಹ ಭಾರತಕ್ಕೆ ಬಂದು ಬಡವರ ನಿರ್ಗತಿಕರ ಅಸಹಾಯಕತೆಯಿಂದ ಕೂಡಿದಂತಹ ಜನಾಂಗಕ್ಕೆ ಮತ್ತು ರೋಗಿಗಳಿಗೆ ಸೇವೆಯನ್ನು ಮಾಡ್ತಾರೆ ಮಕ್ಕಳೇ ನಿಸ್ವಾರ್ಥತೆಯಿಂದ ಸೇವೆಯನ್ನು ಮಾಡಿದ್ದಕ್ಕಾಗಿ ಇವರಿಗೆ ಹಲವಾರು ಪ್ರಶಸ್ತಿಗಳು ಸಹ ಸಿಗ್ತವೆ ಈಗಲೂ ಸಹ ಜನರು ಇವ್ರನ್ನ ನೆನ್ಪಲ್ಲಿ ಇಟ್ಕೊಂಡಿದ್ದಾರೆ ನೋಬೆಲ್ ಪ್ರಶಸ್ತಿ ಇರ್ಬೋದು ಭಾರತ ರತ್ನ ಪ್ರಶಸ್ತಿ ಇವರಿಗೆ ದೊರೆತಿದೆ ಮಕ್ಕಳೇ ಮತ್ತೊಬ್ಬರನ್ನು ತೋರಿಸ್ತೀನಿ ನೋಡ್ತಿರಲ್ಲ ಯಾರಿವರು ಇವರು ಮಕ್ಕಳೇ ನೆನ್ಪಾಯ್ತಾ ಹೌದು ಸಮಾಜ ಸೇವಕಿ ಸುಧಾಮೂರ್ತಿ ಇವರು ಜನಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಜೀವನವನ್ನು ನಡೆಸ್ತಾ ಇದ್ದಾರೆ ಮಕ್ಕಳೇ ಇವರು ಸಮಾಜಕ್ಕೆ ಒಂದು ತನ್ನದೇ ಆದ ಕೊಡುಗೆಗಳನ್ನ ನೀಡ್ತಾ ಇದ್ದಾರೆ ಬಡವರಿಗಾಗ್ಬೋದು ಶಿಕ್ಷಣ ಇಲ್ಲದವ್ರಿಗೆ ಮೂಲಭೂತ ಸೌಕರ್ಯ ಇಲ್ದವ್ರಿಗಿರ್ಬೋದು ರೋಗಿಗಳಿರ್ಬೋದು ಬರ ಪ್ರವಾಹ ಬಂದಂತಹ ಸಂದರ್ಭದಲ್ಲಿರ್ಬೋದು ಇವರು ತಮ್ಮದೇ ಆದ ರೀತಿಯಲ್ಲಿ ಸಹಾಯ ಹಸ್ತವನ್ನು ಚಾಚಿದ್ದಾರೆ ಮಕ್ಕಳೇ ಇವರಿಗೆ ಹಲವಾರು ಪ್ರಶಸ್ತಿಗಳು ಗೌರವ ಡಾಕ್ಟರೇಟ್ಗಳು ಪದ್ಮಶ್ರೀ ಪ್ರಶಸ್ತಿ ಎಲ್ಲ ಈ ಸಮಾಜ ಸೇವಕಿ ಸುಧಾಮೂರ್ತಿಯವರಿಗೆ ದೊರಕಿದೆ ಮಕ್ಕಳೇ ಮತ್ತೊಬ್ಬರನ್ನ ನೋಡೋಣವೇ ನೋಡಿ ಯಾರಿವರು ಇವರು ಅಂತ ಗೊತ್ತಾಯ್ತ ಯಾರು ಅಂತ ಆ ಮಕ್ಕಳೇ ಜಾನಪದದ ಗಣಿ ಬೊಮ್ಮನ ಗೌಡ ಎಷ್ಟೋ ಮಕ್ಕಳಿಗೆ ಇವ್ರ ವಿಷಯ ಗೊತ್ತಿರುತ್ತೆ ಮಕ್ಕಳೇ ಈ ಸುಕ್ರಿ ಗೌಡ ಅವರು ಹಿಂದಿನ ತಲೆಮಾರಿನ ಜಾನಪದ ಸಂಸ್ಕೃತಿಯನ್ನು ಈಗಲೂ ಸಹ ಜೀವಂತವಾಗಿ ಇರಿಸ್ಕೊಂಡಿದ್ದಾರೆ ಮಕ್ಕಳೇ ಹಲವಾರು ಹೋರಾಟಗಳಲ್ಲಿ ಜನಪರ ಕಾರ್ಯಕ್ರಮಗಳಲ್ಲಿ ಈಗಲೂ ಸಹ ಭಾಗವಹಿಸ್ತಾ ಇದ್ದಾರೆ ಇವರಿಗೆ ಹಲವಾರು ಪ್ರಶಸ್ತಿಗಳು ಸಹ ಬಂದಿದೆ ಮಕ್ಕಳೇ ಅತ್ಯುನ್ನತ ನಾಡೋಜ ಪ್ರಶಸ್ತಿ ದೊರೆತಿದೆ ಕರ್ನಾಟಕ ಜಾನಪದ ಪ್ರಶಸ್ತಿ ಬಂದಿದೆ ಜಾನಪದ ಶ್ರೀ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಇವ್ರಿಗೆ ಬಂದಿದೆ ಮಕ್ಕಳೇ ಜನಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಈಗಲೂ ಸಹ ಜೀವನವನ್ನು ನಡೆಸ್ತಿದ್ದಾರೆ ಮತ್ತೊಬ್ಬರು ಚಿತ್ರ ತೋರಿಸ್ತೀನಿ ಬನ್ನಿ ನೋಡೋಣವೇ ಯಾರು ಇವರು ಗಮನಿಸಿ ಮಕ್ಕಳೇ ಹೌದು ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕ ನಿಮಗೆ ಗೊತ್ತಿರುತ್ತೆ ಇವರು ಯಾರು ಅಂತ ಈಗಾಗಲೇ ನೀವು ತಿಳ್ಕೊಂಡಿರ್ತೀರ ನೆನಪು ಮಾಡ್ಕೊತಾ ಇದ್ದೀರಲ್ವಾ ಇವ್ರ ಬಗ್ಗೆ ನೋಡೋಣ ಬನ್ನಿ ನಾವು ವೃಕ್ಷ ಮಾತೆ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಸ್ವಲ್ಪ ವಿಷಯವನ್ನು ಈಗ ತಿಳ್ಕೊಳ್ಳೋಣ ಮಕ್ಕಳೇ ಇವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನಲ್ಲಿ ಜನಿಸ್ತಾರೆ ಇವರು ರಾಮನಗರ ಜಿಲ್ಲೆ ನೋಡಿ ಇಲ್ಲಿ ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಹುಲಿಕಲ್ಲಿನ ಬಿಕ್ಕಲ ಚಿಕ್ಕಯ್ಯ ಚಿಕ್ಕಯ್ಯನವ್ರನ್ನ ಮದುವೆ ಹಾಕ್ತಾರೆ ಮಕ್ಕಳೇ ಪ್ರಾರಂಭದಲ್ಲಿ ತುಂಬ ಕಷ್ಟಕರವಾದ ಜೀವನವನ್ನು ಇವರು ನಡೆಸ್ತಾರೆ ಇವರಿಗೆ ಮಕ್ಕಳಿರಲಿಲ್ಲ ಆದರೂ ಸಹ ಅವರು ಚಿಂತೆ ಮಾಡಲಿಲ್ಲ ಗಿಡಗಳನ್ನು ನೆಟ್ಟಿ ನೀರನ್ನು ಹಾಕಿ ಅವನ್ನೇ ಮಕ್ಕಳ ರೀತಿಯಲ್ಲಿ ಬೆಳೆಸ್ತಾರೆ ಈಗಲೂ ಸಹ ನೀವು ನೋಡ್ಬೋದು ಕುದೂರಿನಿಂದ ಹುಲಿಕಲ್ಲಿಗೆ ಹೋಗುವಂತಹ ರಸ್ತೆಯ ಎರಡೂ ಬದಿಗಳಲ್ಲಿ ಹಾಲದ ಮರಗಳು ಬೆಳೆದು ನಿಂತಿವೆ ಇದೆಲ್ಲ ಸಾಲು ಮರದ ತಿಮ್ಮಕ್ಕನ ಆಗಿದೆ ಭಾರತದ ಪ್ರಸಿದ್ಧ ಪರಿಸರವಾದಿ ಇವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಸಹ ಇವರನ್ನ ಗುರುತಿಸಿದ್ದಾರೆ ಈ ರಸ್ತೆ ಅಕ್ಕಪಕ್ಕದಲ್ಲಿ ತಿಮ್ಮಕ್ಕನವರು ಬೆಳೆಸಿರುವಂತಹ ಮರಗಳನ್ನ ನೋಡಿ ಮಕ್ಕಳೇ ರಸ್ತೆ ಅದರ ಎರಡೂ ಬದಿಯಲ್ಲೂ ಸಹ ತಿಮ್ಮಕ್ಕನವರು ಮರಗಳನ್ನ ಬೆಳೆಸಿದರೆ ಹೇಗೆ ಬೆಳೆಸ್ರು ಗೊತ್ತಾ ಅವರು ಪ್ರತಿ ವರ್ಷ ಹತ್ತು ಸಸಿ ಹದಿನೈದು ಸಸಿ ಹೀಗೆ ನೆಟ್ಟಿ ಸುಮಾರು ನಾಲ್ಕು ಕಿಲೋಮೀಟರ್ ದೂರದಿಂದ ನೀರನ್ನು ಹೊತ್ತು ತಂದು ಆ ಗಿಡಗಳಿಗೆ ಹಾಕಿ ಬೆಳೆಸಿದ್ದು ಜೊತೆಗೆ ಆ ಗಿಡಗಳ ಸುತ್ತ ಬೇಲಿಯನ್ನು ಕಟ್ತಾ ಇದ್ರು ಇವರು ಮತ್ತು ಇವರ ಪತಿ ಇಬ್ಬರೂ ಸಹ ಈ ಪರಿಸರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿದ್ದಾರೆ ಮಕ್ಕಳೇ ಈ ಸಾಲು ಮರದ ತಿಮ್ಮಕ್ಕ ಬೆಳೆಸಿದ ಗಿಡಗಳು ಈಗ ವೃಕ್ಷವಾಗಿ ಬೆಳೆದಿದೆ ಗಮನಿಸಿ ಮಕ್ಕಳೇ ಮೊದಲಿಗೆ ಅವ್ರನ್ನ ತಿಮ್ಮಕ್ಕ ಅಂತ ಇದ್ರು ಅವರು ಸಾಲು ಮರಗಳನ್ನು ಬೆಳೆಸಿದ್ದಕ್ಕೆ ಸಾಲು ಮರದ ತಿಮ್ಮಕ್ಕ ಅನ್ನುವಂತಹ ಹೆಸರು ಬಂತವ್ರಿಗೆ ತಿಮ್ಮಕ್ಕನವರು ಬೆಳೆಸಿದ ವೃಕ್ಷಗಳು ಅನೇಕ ಪಕ್ಷಿಗಳ ಆಶ್ರಯ ತಾಣವಾಗಿವೆ ಗಮನಿಸಿ ಮಕ್ಕಳೇ ಹೌದಲ್ವಾ ಒಂದು ಮರ ಎಷ್ಟು ರೀತಿಯಲ್ಲಿ ಪ್ರಯೋಜನಕಾರಿಯಾಗಿರುತ್ತೆ ಅಂತ ಈ ರೀತಿಯ ಇನ್ನೂರು ನಲವತ್ತು ಎಂಟಕ್ಕೂ ಹೆಚ್ಚಿನ ಮರಗಳನ್ನ ಸಾಲು ಮರದ ತಿಮ್ಮಕ್ಕನವರು ಬೆಳೆಸಿ ತಮ್ಮದೇ ಆದ ಕೊಡುಗೆಯನ್ನು ಸಮಾಜಕ್ಕೆ ನೀಡಿದ್ದಾರೆ ಮಕ್ಕಳೇ ಅಷ್ಟೇ ಅಲ್ಲ ಅವ್ರು ಮತ್ತೊಂದು ಕೆಲಸ ಮಾಡ್ತಿದ್ರು ಗೊತ್ತಾ ನಿಮಗೆ ಬೀದಿ ದನ ಕರುಗಳಿಗೆ ಮೇವು ನೀರುಣಿಸಿ ಪೋಷಿಸುತ್ತಿದ್ದ ಸಾಲು ಮರದ ತಿಮ್ಮಕ್ಕ ಹಳ್ಳಿಯ ಮಕ್ಕಳಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ ಹಳ್ಳಿಯ ಕಡೆ ಹೊಸುಗಳು ಒಂದು ಊರಿನಿಂದ ಮತ್ತೊಂದು ಊರಿಗೆ ಹೋದಾಗ ನೀರು ಮತ್ತು ಮೇವು ಇಲ್ಲದಲೇ ಅಲೆದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ ಅಂತಹ ಸಂದರ್ಭದಲ್ಲಿ ಸಾಲು ಮರದ ತಿಮ್ಮಕ್ಕ ಮತ್ತು ಅವರ ಗಂಡ ಬಿಕ್ಕಲ ಚಿಕ್ಕಯ್ಯ ಇವರಿಬ್ಬರೂ ಸಹ ಆ ಹಸುಗಳನ್ನ ಒಂದು ಕಡೆ ಸೇರಿಸಿ ಅವಕ್ಕೆ ನೀರು ಮತ್ತು ಮೇವನ್ನು ಕೊಡ್ತಾಯಿದ್ರು ಈ ರೀತಿ ಆಗಲೇ ಅವರು ಸಮಾಜಮುಖಿ ಅಂದರೆ ಸಮಾಜಕ್ಕೆ ಉಳಿತಾಗುವಂತಹ ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ರು ಮಕ್ಕಳೇ ಈ ರೀತಿ ಕೆಲಸ ಮಾಡುತ್ತಿದ್ದಂತಹ ಸಾಲುಮರದ ತಿಮ್ಮಕ್ಕನವರಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಹಲವಾರು ಪ್ರಶಸ್ತಿಗಳನ್ನ ಕೊಟ್ಟು ಗೌರವಿಸಿದವೆ ಅದರಲ್ಲಿ ನಮ್ಮ ರಾಷ್ಟ್ರಪತಿ ರಾಮನಾಥ ಕೋವಿಂದ್ರವರು ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸ್ತಾರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಂದಿದೆ ವೀರಚಕ್ರ ಪ್ರಶಸ್ತಿ ಬಂದಿದೆ ಹೀಗೆ ಹಲವಾರು ಪ್ರಶಸ್ತಿಗಳು ಇವರಿಗೆ ಸಂದಿವೆ ಮಕ್ಕಳೇ ನೋಡಿ ಸೊಗಸಾಗಿ ಬೆಳೆದಿರುವಂತಹ ಮರಗಳು ಈಗ ನೀವು ತಿಳ್ಕೊಂಡ್ರಿ ವೃಕ್ಷಮಾತೆ ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಹೀಗೆ ನಮ್ಮಗಳ ಮಧ್ಯೆಯೇ ಹಲವಾರು ಜನ ಬೇರೆ ಜನರಿಗೋಸ್ಕರ ಅಂತಲೇ ಬದುಕ್ತಾ ಇದ್ದಾರೆ ಅವರ ಜೀವನದ ಕೆಲವು ಅಂಶಗಳನ್ನ ಅಳವಡಿಸ್ಕೊಳ್ಬೇಕಾಗತ್ತೆ ಮಕ್ಕಳೇ ಸಮಾಜದಲ್ಲಿ ಕೆಲವರ ಜೀವನ ಆದರ್ಶಪ್ರಾಯವಾಗಿರುವಂಥದ್ದು ಈಗ ನಮ್ಮ ಪ್ರಥಮ ಭಾಷೆ ಸಿರಿ ಕನ್ನಡ ಪಠ್ಯಪುಸ್ತಕದಲ್ಲೂ ಇದೇ ರೀತಿಯ ಒಂದು ಕತೆ ಇದೆ ನಿಮಗೀಗಾಗಲೇ ಗೊತ್ತಿರುತ್ತೆ ಮಲ್ಲಜ್ಜಿಯ ಮಳಿಗೆ ಆ ಪಾಠದ ಒಂದು ಆಶಯವನ್ನು ಅರ್ಥ ಮಾಡ್ಕೊಂಬರೋಣಿ ಮಕ್ಕಳೇ ಸಮಾಜದಲ್ಲಿ ಕೆಲವರ ಜೀವನ ಆದರ್ಶಪ್ರಾಯ ಹೌದಲ್ವ ನಿಸ್ವಾರ್ಥ ಮನೋಭಾವದಿಂದ ಬೇರೆಯವರ ಒಳಿತಿಗಾಗಿ ಅಂತಲೇ ಕೆಲವರು ದುಡಿತಾ ಇರ್ತಾರೆ ಅಂತಹವರು ಇತರರ ಸಹಾಯಕ್ಕಾಗಿಯೇ ತಾವು ಇರುವುದು ಎಂಬಂತೆ ಜೀವನ ಸಾಗಿಸುತ್ತಾರೆ ಕೇವಲ ನಾನು ನನ್ನದು ಅನ್ನುವುದನ್ನು ಬಿಟ್ಟು ಬೇರೆಯವರಿಗೋಸ್ಕರ ಅಂತಲೇ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಾರೆ ಮಕ್ಕಳೇ ಅವರು ಸಾಮಾನ್ಯ ಜನರ ನಡುವೆ ಸಾಮಾನ್ಯರಂತೆ ಬಾಳುತ್ತಾರೆ ಎಷ್ಟೇ ಪ್ರಶಸ್ತಿಗಳು ಬಂದರೂ ಸಹ ಎಷ್ಟೇ ಹಣವಂತಿಕೆ ಇದ್ದರೂ ಸಹ ಎಷ್ಟೇ ಶ್ರೀಮಂತಿಕೆ ಇದ್ದರೂ ಸಹ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಬದುಕ್ತಾ ಇರ್ತಾರೆ ಮಕ್ಕಳೇ ಅಂಥವರನ್ನು ಮೆಚ್ಚಿ ಪ್ರಶಂಸಿಸಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯವಾಗಿರುತ್ತದೆ ಅದೇ ರೀತಿ ನಮ್ಮ ಗದ್ಯ ಏಳು ಮಲ್ಲಜ್ಜಿಯ ಮಳಿಗೆಯಲ್ಲೂ ಸಹ ಮಲ್ಲಜ್ಜಿಯ ಪಾತ್ರನೂ ಸಹ ಅದೇ ರೀತಿ ಆದರ್ಶಪ್ರಾಯವಾಗಿದೆ ಮಕ್ಕಳೇ ಈ ಮಲ್ಲಜ್ಜಿ ಮಳಿಗೆ ಪಾಠ ಒಂದು ಪತ್ರಲೇಖನದ ರೀತಿ ಇದೆ ಈ ಪತ್ರಲೇಖನದಲ್ಲಿ ಅಣ್ಣ ಸೃಜನ್ ತನ್ನ ಸಹೋದರಿ ಸೌಜನಳಿಗೆ ಒಂದು ಪತ್ರವನ್ನು ಬರಿತಾನೆ ಈ ಪತ್ರದಲ್ಲಿ ಆ ಸೃಜನ್ ಊರಿನಲ್ಲಿದ್ದಂತಹ ಮಲ್ಲಜ್ಜಿಯ ಬಗ್ಗೆ ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಡ್ತಾನೆ ಮಕ್ಕಳೇ ನಾವು ಈ ಅವಧಿಯಲ್ಲಿ ಮಲ್ಲಜ್ಜಿಯ ಬಗ್ಗೆ ತಿಳಿದುಕೊಳ್ಳೋಣ ಮುಂದಿನ ಅವಧಿಯಲ್ಲಿ ಪತ್ರಲೇಖನವನ್ನು ಹೇಗೆ ಬರೆಯೋದು ಅಂತ ನಾನು ಹೇಳಿಕೊಡ್ತೀನಿ ಮಕ್ಕಳೇ ಬನ್ನಿ ಈಗ ಪತ್ರಲೇಖನದ ಒಂದು ಪಕ್ಷಿ ನೋಟವನ್ನು ನಿಮಗೆ ತೋರಿಸ್ತೀನಿ ಮೊದಲಿಗೆ ಕನಕನಹಳ್ಳಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಹದಿನಾರು ಅಂದರೆ ಮೇಲೆ ಆತನ ಊರು ಅಂದರೆ ಸೃಜನ್ನ ಊರು ಮತ್ತು ಯಾವ ದಿನಾಂಕದಂದು ಪತ್ರ ಬರೆದಿದ್ದಾನೆ ಅಂತ ಅವನು ಹಾಕಿದ್ದಾನೆ ನಂತರ ಪ್ರೀತಿಯ ಸಹೋದರಿ ಸೌಜನ್ಯಳಿಗೆ ಒಕ್ಕಡೆ ಸಂಬೋಧನೆ ಇದ್ದಾನೆ ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು ನೀವು ಪಠ್ಯಪುಸ್ತಕದಲ್ಲಿ ನೋಡ್ತೀರಾ ಈ ಮಾದರಿಯನ್ನು ನಂತರ ಅಣ್ಣನ ಮಾಡುವ ಆಶೀರ್ವಾದಗಳು ಕೊನೆಯದಾಗಿ ನಿನ್ನ ಪ್ರೀತಿಯ ಸಹೋದರ ಸೃಜನ್ ಅಂಥದ್ದು ಮತ್ತು ಯಾರಿಗೆ ಅವನು ಪತ್ರ ಇದ್ದಾನೆ ಇವರಿಗೆ ಅವರು ಯಾರು ಕುಮಾರಿ ಸೌಜನ್ಯ ಐದನೆಯ ತರಗತಿ ಹಿರಿಯ ಪ್ರಾಥಮಿಕ ಶಾಲೆ ನಂಬರ್ ಹತ್ತು ವಿದ್ಯಾನಗರ ಉತ್ತರ ಕನ್ನಡ ಇಲ್ಲಿ ಪತ್ರ ಬರೆಯುವವರ ವಿಳಾಸನೂ ಇರುತ್ತೆ ಯಾರಿಗೆ ಪತ್ರ ಬರಿತೀವಿ ಅನ್ನೋ ವಿಳಾಸನೂ ಇರುತ್ತೆ ಅದು ಪತ್ರದ ಮೇಲೆ ಹಿಂಭಾಗದಲ್ಲಿ ಪತ್ರ ಬರೆಯುವರೆ ವಿಳಾಸ ಮುಂಭಾಗದಲ್ಲಿ ಯಾರಿಗೆ ಪತ್ರ ಬರೆಯುತ್ತಿದ್ದಾರೆ ಎನ್ನುವಂತಹ ವಿಳಾಸ ಇರುತ್ತೆ ಮಕ್ಕಳೇ ಅದನ್ನು ಮುಂದಿನ ಅವಧಿಯಲ್ಲಿ ನೋಡೋಣ ಬನ್ನಿ ಈಗ ಅಣ್ಣ ಸೃಜನ್ ತಂಗಿ ಸೌಜನ್ಯಳಿಗೆ ಏನೆಂದೆಲ್ಲ ಮಲ್ಲಜ್ಜಿಯ ಬಗ್ಗೆ ಬರೆದಿದ್ದಾನೆ ಅಂತ ಮಾದರಿ ಓದುವಿನ ಮುಖಾಂತರ ನೋಡ್ಕೊಂಬರೋಣ ಮಕ್ಕಳೇ ಗಮನಿಸಿ ಪಠ್ಯಪುಸ್ತಕವನ್ನು ಸಿದ್ಧವಾಗಿಟ್ಕೊಳ್ಳಿ ಮಲ್ಲಜ್ಜಿಯ ಮಳಿಗೆ ಗದ್ಯ ಏಳು ತೆಗೆದಿಟ್ಕೊಂಡಿದ್ದೀರಲ್ವ ಮಕ್ಕಳೇ ಜಾಣ ಮಕ್ಕಳು ಈಗ ಮೊದಲಿಗೆ ನಾನು ಓದ್ತೀನಿ ಮಕ್ಕಳೇ ಗಮನಿಸಿ ನಂತರ ಮನೆಯಲ್ಲಿ ನೀವು ಓದಬೇಕಾಗತ್ತೆ ಬನ್ನಿ ಮಕ್ಕಳೇ ಗಮನಿಸಿ ಕನಕನಹಳ್ಳಿ ದಿನಾಂಕ ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಹದಿನಾರು ಪ್ರೀತಿಯ ಸಹೋದರಿ ಸೌಜನ್ಯಳಿಗೆ ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು ನಾವು ಮನೆಯಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ ನೀನು ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲರೂ ಕ್ಷೇಮವಾಗಿರುವಿರಿ ಎಂದು ಆಶಿಸುತ್ತೇನೆ ನಿನ್ನ ಪತ್ರ ತಲುಪಿತು ನೀನು ಬರೆದ ಮಾಲ್ಗಳ ವಿಷಯ ವಿಶೇಷವಾಗಿತ್ತು ನನ್ನೂರಿನಲ್ಲೂ ಒಂದು ಮಳಿಗೆ ಇದೆ ಅದು ನೀನು ತಿಳಿಸಿದ ಮಾಲ್ಗಿಂತ ವಿಶೇಷವಾಗಿದೆ ಅದುವೇ ಮಲ್ಲಜ್ಜಿಯ ಮಳಿಗೆ ಏನು ಅದರ ವಿಶೇಷ ಅಂತೀಯಾ ಮುಂದೆ ಓದು ಗೊತ್ತಾಗುತ್ತದೆ ಮಿಠಾಯಿ ಎಂದರೆ ಎಲ್ಲರಿಗೂ ಇಷ್ಟ ಅದರಲ್ಲೂ ಮಕ್ಕಳಿಗಂತೂ ಬಲು ಇಷ್ಟ ಹಾಗೆಯೇ ಮಲ್ಲಜ್ಜಿ ಆಕೆ ನಮ್ಮೂರಿನ ಎಲ್ಲರಿಗೂ ಗೊತ್ತು ಸುತ್ತಮುತ್ತಲಿನ ಊರಿನವರಿಗೂ ಚಿರಪರಿಚಿತಳು ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಗೊತ್ತಿಲ್ಲ ಮಲ್ಲಜ್ಜಿ ಮತ್ತು ಮಿಠಾಯಿ ಎರಡೂ ಇರುವ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣವೇ ಸರಿ ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತವೆ ಕಡಲೆ ಪುರಿ ಕೊಬ್ಬರಿ ಮಿಠಾಯಿಗಳಿಂದ ಹಿಡಿದು ಇತ್ತೀಚಿನ ತಿನಿಸುಗಳೂ ಸಿಗುತ್ತವೆ ಎಲ್ಲಜ್ಜಿಗೆ ಬೇಕಾದ ಎಲೆ ಅಡಿಕೆ ಸಿಂಗಾರಪ್ಪನಿಗೆ ಸಕ್ಕರೆ ಚಹಾ ಪುಡಿ ಪೂಜಾರಪ್ಪನಿಗೆ ಊದುಕಡ್ಡಿ ಕರ್ಪೂರ ಬೀಗರಿಗೆ ಬಿಸ್ಕೀಟು ಖಾರ ಹೆಣ್ಣು ಮಕ್ಕಳಿಗೆ ಸ್ನೋ ಪೌಡರ್ ಚಿಕ್ಕ ಮಕ್ಕಳಿಗೆ ಚಾಕೊಲೇಟು ಪೆಪ್ಪರಮೆಂಟು ಹೀಗೆ ಎಲ್ಲರಿಗೂ ಬೇಕಾಗುವ ವಸ್ತುಗಳು ಇಲ್ಲಿ ಲಭ್ಯ ಆದ್ದರಿಂದ ಜನರು ಪ್ರತಿದಿನ ಒಂದಿಲ್ಲೊಂದು ಬಾರಿ ಈ ತಂಗುದಾಣವನ್ನು ದರ್ಶನ ಮಾಡುತ್ತಾರೆ ಮಕ್ಕಳೇ ನೋಡಿದ್ರಲ್ಲ ನೀವು ಸಹ ಇದೇ ರೀತಿ ಮನೆಯಲ್ಲಿ ಓದಬೇಕಾಗತ್ತೆ ಮಕ್ಕಳೇ ಮುಂದಿನ ಭಾಗವನ್ನು ನೀವು ಓದಿ ಈಗ ಮಲ್ಲಜ್ಜಿಯ ಮಳಿಗೆಯ ಬಗ್ಗೆ ಸೃಜನ್ ತನ್ನ ತಂಗಿ ಸೌಜನ್ಯಳಿಗೆ ಏನೆಂದೆಲ್ಲ ಹೇಳಿದ್ದಾನೆ ಅಂತ ನೋಡೋಣವೇ ಬನ್ನಿ ಪ್ರೀತಿಯ ಸಹೋದರಿ ಸೌಜನ್ಯಳಿಗೆ ಸಹೋದರಿ ಅಂದರೆ ಅಕ್ಕ ಅಥವಾ ತಂಗಿ ಅಂತ ನಾವು ಹೇಳ್ಬೋದು ಇಲ್ಲಿ ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು ಅಂತ ಹೇಳಿದಾನೆ ಇಲ್ಲಿ ಅಣ್ಣ ಅಂದಾಗ ನಾವಿಲ್ಲಿ ಸಹೋದರಿ ಸೌಜನ್ಯಳನ್ನು ತಂಗಿ ಸೌಜನ್ಯಳು ಅಂತ ಹೇಳ್ಬೋದು ಮಕ್ಕಳೇ ದೊಡ್ಡವರಾದಾಗ ಆಶೀರ್ವಾದಗಳು ಅಂತ ಹೇಳ್ತಾರೆ ಅದೇ ಚಿಕ್ಕವರು ದೊಡ್ಡವರಿಗೆ ಪತ್ರ ಬರಿಬೇಕಾದ್ರೆ ನಮಸ್ಕಾರಗಳನ್ನ ತಿಳಿಸ್ತಾರೆ ಮಕ್ಕಳೇ ಇಲ್ಲಿ ಸೃಜನ್ ಪತ್ರ ಬರಿತಾ ಇದ್ದಾನೆ ಪ್ರೀತಿಯ ಸಹೋದರಿ ಸೌಜನ್ಯಳಿಗೆ ನಿನ್ನ ಅಣ್ಣನು ಮಾಡುವ ಆಶೀರ್ವಾದಗಳು ನಾವಿಲ್ಲಿ ಇಲ್ಲಿ ಎಲ್ಲರೂ ಕ್ಷೇಮವಾಗಿದ್ದೇವೆ ಅಂದರೆ ಚೆನ್ನಾಗಿದ್ದೇವೆ ನೀವು ಅಲ್ಲಿ ನೀನು ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆದರೆ ಸೌಜನ್ಯ ಪತ್ರ ಬರೀಬೇಕಾದ್ರೆ ಒಂದು ವಿಷಯವನ್ನು ತಿಳಿಸಿದ್ಲು ಅಲ್ಲಿ ನಮ್ಮೂರಲ್ಲಿ ಮಾಲ್ ಅಂತ ಇದೆ ಅಂತ ಹೇಳಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮುಂದೆ ಸೃಜನ್ ಆ ಮಾಲ್ನ ಬಗ್ಗೆ ಮಾತನಾಡ್ತಾನೆ ಮಾಲ್ ಅಂದರೆ ಮಕ್ಕಳೇ ಅಂಗಡಿಗಳ ಸಂಕೀರ್ಣ ಒಟ್ಟಿಗೆ ಅಂಗಡಿಗಳು ಒಂದು ಕಡೆ ಇರ್ತವೆ ಮಕ್ಕಳೇ ಅದನ್ನು ಮಾಲ್ ಅಂತ ಕರೀತಾರೆ ಮಾಲ್ಗಿಂತ ವಿಶೇಷವಾದದ್ದು ಮಲ್ಲಜ್ಜಿಯ ಮಳಿಗೆ ಅಂತ ಹೇಳ್ತಾನೆ ಆ ಮಾಲ್ನಲ್ಲಿ ಸಿಗುವಂತಹ ಎಲ್ಲ ವಸ್ತುಗಳು ನಮ್ಮೂರಿನಲ್ಲಿ ಮಲ್ಲಜ್ಜಿಯ ಮಳಿಗೆಯಲ್ಲೇ ಸಿಗುತ್ತೆ ಅನ್ನೋದು ಸೃಜನ್ನನ ಮಾತಾಗಿರುತ್ತದೆ ಇಲ್ಲಿ ಸೃಜನ್ ಹೇಳ್ತಾ ಇದ್ದಾನೆ ಚಿರಪರಿಚಿತ ಮಲ್ಲಜ್ಜಿಯ ಮಳಿಗೆ ಚಿರಪರಿಚಿತ ಅಂದರೆ ಎಲ್ಲರಿಗೂ ಗೊತ್ತಿರುವಂಥದ್ದು ಚಿರಪರಿಚಿತ ಮಲ್ಲಜ್ಜಿ ಅಂದರೆ ದೀರ್ಘಕಾಲದಿಂದ ಪರಿಚಯವುಳ್ಳವಳಾಗಿರ್ತಾಳೆ ಊರಿನ ಸುತ್ತಮುತ್ತಲಿನ ಊರಿನವರಿಗೆಲ್ಲ ಮಲ್ಲಜ್ಜಿ ಚಿರಪರಿಚಿತಳಾಗಿದ್ದಳು ಯಾಕೆ ಗೊತ್ತಾ ಮಲ್ಲಜ್ಜಿ ಅಂಗಡಿಯಲ್ಲಿ ಮಿಠಾಯಿ ದೊರೆಯುತ್ತಿತ್ತು ಈ ಮಿಠಾಯಿ ಕಂಡ್ರೆ ಆ ಮಕ್ಕಳಿಗೂ ಇಷ್ಟ ದೊಡ್ಡವರಿಗೂ ಇಷ್ಟ ಜೊತೆಗೆ ಮಲ್ಲಜ್ಜಿಯನ್ನು ಕಂಡ್ರೆ ಊರಿನವರಿಗೂ ಇಷ್ಟ ಊರಿನವರ ಸುತ್ತಮುತ್ತ ಇರುವಂಥ ಊರಿನ ಜನಕ್ಕೂ ಸಹ ಮಲ್ಲಜ್ಜಿಯನ್ನು ಕಂಡ್ರೆ ತುಂಬ ಇಷ್ಟ ಇರುತ್ತೆ ಮಕ್ಕಳೇ ಹೇಳ್ತಾನೆ ಇಲ್ಲಿ ಸೃಜನ್ ಮಿಠಾಯಿಯಿಂದ ಮಲ್ಲಜ್ಜಿ ಪ್ರಸಿದ್ಧವೋ ಮಲ್ಲಜ್ಜಿಯಿಂದ ಮಿಠಾಯಿ ಪ್ರಸಿದ್ಧವೋ ಗೊತ್ತಿಲ್ಲ ಆದರೆ ಜನರಿಗೆ ತುಂಬ ಇಷ್ಟ ಆ ಮಳಿಗೆಯಲ್ಲಿ ಸಿಗುವಂತಹ ಮಿಠಾಯಿ ಮಳಿಗೆ ಅಂದರೆ ಅಂಗಡಿ ಅಂತ ಹೇಳ್ತಾರೆ ಮಕ್ಕಳೇ ಈ ಮಲ್ಲಜ್ಜಿಯ ಅಂಗಡಿಗೆ ಎಲ್ಲರೂ ಸಹ ಭೇಟಿ ಕೊಡ್ತಾ ಇರ್ತಾರೆ ಅದು ಒಂದು ರೀತಿಯ ತಂಗುದಾಣ ಆಗ್ಬಿಟ್ಟಿರುತ್ತೆ ತಂಗುದಾಣ ಅಂದರೆ ತಾತ್ಕಾಲಿಕವಾಗಿ ಉಳಿದುಕೊಳ್ಳುವಂತಹ ಒಂದು ಸ್ಥಳ ಅದನ್ನು ತಂಗುದಾಣ ಅಂತ ಕರೀತಾರೆ ಮಲ್ಲಜ್ಜಿ ಮಳಿಗೆ ಎಲ್ಲರಿಗೂ ಒಂದು ರೀತಿಯ ತಂಗುದಾಣ ಅಂತ ಹೇಳ್ತಾನೆ ಜನರು ಆ ಮಲ್ಲಜ್ಜಿಯ ಮಳಿಗೆಗೆ ಯಾವಾಗಲೂ ಭೇಟಿ ಕೊಡ್ತಾ ಇರ್ತಾರೆ ಆತ ಹೇಳ್ತಾನೆ ಅಂದರೆ ಸೃಜನ್ ಹೇಳ್ತಾ ಇದ್ದಾನೆ ಮಲ್ಲಜ್ಜಿಯ ಮಳಿಗೆ ನೋಡಲು ಚಿಕ್ಕದಾದರೂ ಅಲ್ಲಿ ಎಲ್ಲವೂ ದೊರಕುತ್ತದೆ ಸೌಜನ್ಯರಿಗೆ ಹೇಳ್ತಾ ಇದ್ದಾನೆ ನಿಮ್ಮ ಮಾಲ್ನಲ್ಲಿ ಹೇಗೆ ದೊರೆಯುತ್ತೋ ಹಾಗೆ ನಮ್ಮೂರಿನಲ್ಲಿ ಮಲ್ಲಜ್ಜಿಯ ಮಳಿಗೆಯಲ್ಲಿ ಅದು ಚಿಕ್ಕದಾಗಿದ್ದರೂ ಸಹ ನೋಡಲಿಕ್ಕೆ ನಮಗೆ ಬೇಕಾದ ಎಲ್ಲ ವಸ್ತುಗಳು ದೊರೆಯುತ್ತೆ ಹಿಂದಿನ ಕಾಲದಲ್ಲಿ ಸಿಗುವಂತಹ ತಿಂಡಿಗಳು ಅಂದರೆ ಕಡಲೆ ಪೂರಿ ಕೊಬ್ಬರಿ ಮಿಠಾಯಿಯಿಂದ ಹಿಡಿದು ಈಗಿನ ಕಾಲದಲ್ಲಿ ತಿನ್ನುವಂತಹ ತಿನಿಸುಗಳು ಎಲ್ಲ ನಿಮಗೆಲ್ಲ ಗೊತ್ತಿದೆ ಅಲ್ಲ ಮಕ್ಕಳೇ ಈಗಿನ ಕಾಲದಲ್ಲಿ ಯಾವ್ಯಾವ ರೀತಿಯ ತಿಂಡಿಗಳನ್ನ ತಿಂತೀರಾ ಅಂತ ಅದೆಲ್ಲವೂ ಸಹ ಮಾಲ್ನಲ್ಲಿ ಹೇಗೆ ದೊರೆಯುತ್ತೋ ಹಾಗೆ ಮಲ್ಲಜ್ಜಿಯ ಮಳಿಗೆಯಲು ಸಹ ದೊರೆಯುತ್ತೆ ಅಂತ ಹೇಳ್ತಾನೆ ಆ ಊರಿನಲ್ಲಿದ್ದಂತಹ ಎಲ್ಲಜ್ಜಿಯನ್ನುವ್ರಿಗೆ ಎಲೆ ಅಡಿಕೆ ಅವರು ಹಾಕ್ಕೊಂತಾರಲ್ವ ಎಲೆ ಅಡಿಕೆ ಅದು ಸಹ ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುತ್ತೆ ಮತ್ತು ಸಿಂಗಾರಪ್ಪನಿಗೆ ಸಕ್ಕರೆ ಚಹಾ ಪುಡಿ ಸಿಗುತ್ತೆ ಅಂತ ಹೇಳ್ತಾ ಇದ್ದಾನೆ ಚಹಾ ಪುಡಿ ಅಂದರೆ ಗೊತ್ತಿದೆಯಲ್ಲ ಟೀ ಪೌಡರ್ ಟೀ ಪುಡಿಯನ್ನು ಚಹಾ ಪುಡಿ ಅಂತ ಹೇಳ್ತಾರೆ ಮಕ್ಕಳೇ ಮತ್ತು ಪೂಜಾರಪ್ಪನಿಗೆ ಬೇಕಾದಂತಹ ಊದುಕಡ್ಡಿ ಕರ್ಪೂರ ಪೂಜಾರಪ್ಪ ಅಂದರೆ ಯಾರು ಹೌದು ಆ ಊರಿನ ದೇವಸ್ಥಾನದ ದೇವರ ಪೂಜೆ ಮಾಡ್ತಾರಲ್ಲ ಆ ಪೂಜಾರಪ್ಪ ಆ ಪೂಜಾರಪ್ಪ ನಿಮಗೆ ಏನು ಬೇಕು ಹೇಳಿ ಪೂಜೆ ಮಾಡಲಿಕ್ಕೆ ಊದುಕಡ್ಡಿ ಕರ್ಪೂರ ಬೇಕು ಹೀಗೆ ಬೀಗರಿಗೆ ಬಿಸ್ಕೀಟು ಖಾರ ಬೀಗರು ಅಂದರೆ ಯಾರು ಆ ಊರಿನ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳು ಮದುವೆ ಮಾಡ್ಕೊಳ್ಳೋದಿಕ್ಕೆ ಅಂತ ಬರ್ತಾರಲ್ಲ ಮನೆಯವರು ಆ ಕುಟುಂಬದವರನ್ನ ಬೀಗರು ಅಂತ ಕರೀತಾರೆ ಹೆಣ್ಣು ಮಕ್ಕಳಿಗೆ ಬೇಕಾದಂತಹ ಸ್ನೋ ಪೌಡರು ಸಹ ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುತ್ತೆ ಸ್ನೋ ಪೌಡರ್ ಕಂಡ್ರೆ ಇಷ್ಟ ಅಲ್ವಾ ಹೆಣ್ಣು ಮಕ್ಕಳಿಗೆ ಚಂದವಾಗಿ ಕಾಣಲಿಕ್ಕೆ ಉಪಯೋಗಿಸ್ತಾರಲ್ವಾ ಅದನ್ನು ಸಹ ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯುತ್ತೆ ನಂತರ ಚಿಕ್ಕ ಮಕ್ಕಳಿಗೆ ನಿಮ್ಮಂತಹ ಪುಟಾಣಿ ಮಕ್ಕಳಿಗೆ ಬೇಕಾದಂತಹ ಚಾಕೊಲೇಟ್ ಪೆಪ್ಪರ್ಮೆಂಟು ಸಹ ದೊರೆಯುತ್ತೆ ಅಂತ ಸೃಜನ್ ತನ್ನ ತಂಗಿ ಸೌಜನ್ಯಗಳಿಗೆ ಪತ್ರದ ಮುಖಾಂತರ ಎಲ್ಲ ವಿಷಯಗಳನ್ನ ತಿಳಿಸ್ತಾ ಇದ್ದಾನೆ ಮಕ್ಕಳೇ ಜನರು ಪ್ರತಿದಿನ ಒಂದಿಲ್ಲೊಂದು ಬಾರಿ ಈ ತಂಗುದಾಣವನ್ನು ದರ್ಶನ ಮಾಡುತ್ತಾರೆ ದರ್ಶನ ಮಾಡೋದಂದರೆ ಭೇಟಿ ನೀಡ್ತಾರೆ ಅವರಿಗೆ ಬೇಕಾದಂತಹ ಅಗತ್ಯ ವಸ್ತುಗಳೆಲ್ಲ ಮಲ್ಲಜ್ಜಿಯ ಮಳಿಗೆಯಲ್ಲಿ ದೊರೆಯೋದ್ರಿಂದ ಆ ಊರಿನ ಜನ ಆ ತಂಗುದಾಣ ಅಂದರೆ ಮಲ್ಲಜ್ಜಿಯ ಮಳಿಗೆಗೆ ಭೇಟಿ ನೀಡ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ ಮಕ್ಕಳೇ ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದರೆ ಮಲ್ಲಜ್ಜಿ ಅಂಗಡಿಗೆ ಓಟ ದುಡ್ಡು ಅಂದರೆ ರೊಕ್ಕ ಹಣ ಅಂತಲೂ ಹೇಳ್ತಾರೆ ಮಕ್ಕಳೇ ಇಲ್ಲಿ ಚಿಕ್ಕ ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದರೆ ಸಾಕು ಎಲ್ಲಿಗೆ ಹೋಗ್ತಿದ್ರು ಹೇಳಿ ಮಲ್ಲಜ್ಜಿ ಅಂಗಡಿಗೆ ಹುಡುಕ್ತಿದ್ರು ಅವ್ರಿಗೆ ಏನು ಬೇಕೋ ಆ ತಿಂಡಿಯನ್ನು ತೆಗೆದುಕೊಳ್ಳೋದಿಕ್ಕೆ ಹೋಗ್ತಾಯಿದ್ರು ಒಂದೇ ವೇಳೆ ಮಕ್ಕಳ ಕೈಲಿ ದುಡ್ಡಿಲ್ಲ ಅಂದರೂ ಸಹ ಅಜ್ಜಿ ಉಚಿತವಾಗಿ ಮಿಠಾಯಿಯನ್ನು ಕೊಡ್ತಿದ್ರು ಕೆಲವೊಮ್ಮೆ ಎಷ್ಟೋ ಮಕ್ಕಳು ಅಳುತ್ತಾ ಇದ್ದಾಗ ಅಜ್ಜಿಯ ಅಂಗಡಿ ಹತ್ರ ಹೋದರೆ ಸಾಕು ಅಳುವನ್ನು ನಿಲ್ಲಿಸ್ತಿದ್ರು ಅಜ್ಜಿ ಪ್ರೀತಿಯಿಂದ ಕರೆದು ಆ ಮಕ್ಕಳಿಗೆ ಮಿಠಾಯಿಯನ್ನು ಕೊಡ್ತಿದ್ರು ಇಲ್ಲಿ ಸೃಜನ್ ಹೇಳ್ತಾನೆ ನಾನೂ ಚಿಕ್ಕವನಿದ್ದಾಗ ನನಗೂ ಅಜ್ಜಿ ಹಾಗೆ ಮಿಠಾಯಿಯನ್ನು ಕೊಡ್ತಿದ್ರು ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಅಲ್ಲ ಮಕ್ಕಳೇ ದೊಡ್ಡವರಿಗೂ ಸಹ ಉಚಿತವಾಗಿ ಅವ್ರಿಗೆ ಹತ್ರ ಹಣವಿಲ್ಲವೆಂದಾಗ ವಸ್ತುಗಳನ್ನ ಕಳಿಸ್ತಾ ಇದ್ದರು ಮಲ್ಲಜ್ಜಿ ಅವರಿಗೆ ಹಣವಿದ್ದುವಂತಹ ಸಂದರ್ಭದಲ್ಲಿ ಆ ಹಣವನ್ನು ಅಜ್ಜಿಗೆ ವಾಪಸ್ ಹಿಂದಿರುಗಿಸ್ತಿದ್ರು ಇಲ್ಲಿ ಅಜ್ಜಿಯ ಮಳಿಗೆಯನ್ನು ಅಂದರೆ ಮಲ್ಲಜ್ಜಿಯ ಮಳಿಗೆಯನ್ನು ಸಹಕಾರಿ ಬ್ಯಾಂಕ್ ಇದ್ದಂತೆ ಅಂತ ಹೇಳ್ತಾನೆ ಸುಜನ್ ಯಾಕಪ್ಪ ಸಹಕಾರಿ ಬ್ಯಾಂಕ್ ಇದ್ದಂತೆ ಅಂತ ಹೇಳ್ತಾನೆ ಅಂದರೆ ಅತಿ ತುರ್ತಾಗಿ ಸಾಲದ ಅವಶ್ಯಕತೆ ಇದ್ದಾಗ ಮಲ್ಲಜ್ಜಿಯನ್ನು ಹೋಗಿ ಕೇಳಿದಂತಹ ಸಂದರ್ಭದಲ್ಲಿ ಮಲ್ಲಜ್ಜಿ ಹಣವನ್ನು ಕೊಡ್ತಾ ಇದ್ದರು ಆ ಊರಿನ ಜನರಿಗೆ ಅವರು ನಂತರ ಅವರ ಕಷ್ಟಗಳನ್ನು ತೀರಿದ ಮೇಲೆ ಅಜ್ಜಿಗೆ ವಾಪಸ್ ಇದ್ದರು ಹಾಗಾಗಿ ಮಲ್ಲಜ್ಜಿಯ ಮಳಿಗೆಯನ್ನು ಸಹಕಾರಿ ಬ್ಯಾಂಕ್ ಇದ್ದಂತೆ ಅಂತ ಸೃಜನ್ ಹೇಳ್ತಾನೆ ಇಲ್ಲಿ ಸಹಕಾರ ಅಂದರೆ ಪರಸ್ಪರ ಸಹಾಯ ಮಾಡ್ಕೊಳ್ಳೋ ಅಂಥದ್ದು ಒಬ್ಬರಿಗೆ ಒಬ್ಬರು ಸಹಾಯ ಮಾಡಿಕೊಳ್ಳೋದು ಮತ್ತು ನೋಡಿ ಇಲ್ಲಿ ಊರಿಗೆ ಯಾರಾದರೂ ಹೊಸಬರು ಬಂದರೂ ಮೊದಲು ಮಾತನಾಡಿಸುವುದು ಮಲ್ಲಜ್ಜಿಯನ್ನೇ ಆ ಊರಿಗೆ ಯಾರು ಹೊಸೊಬ್ಬರು ಬಂದರೂ ಮೊದಲಿಗೆ ಬಂದು ಮಲ್ಲಜ್ಜಿಯನ್ನು ಇದ್ರು ಜೊತೆಗೆ ಯಾರು ವಿಷಯ ಬೇಕಾದರೂ ಕೇಳಿದ್ರು ಅಜ್ಜಿ ಹೇಳೋದಕ್ಕೆ ಸಿದ್ಧರಾಗಿರ್ತಿದ್ರು ಯಾರ ಮನೆಯ ವಿಷಯವೂ ಸಹ ಅಜ್ಜಿಗೆ ಗೊತ್ತಿತ್ತು ಊರಿನ ಎಲ್ಲ ಕುಟುಂಬಗಳು ಜನರು ಮಕ್ಕಳು ಮಲ್ಲಜ್ಜಿಗೆ ಗೊತ್ತು ಮಕ್ಕಳ ಇಲ್ಲಿ ನೋಡಿ ಇಲ್ಲಿ ಊರಿನ ಎಲ್ಲ ಕುಟುಂಬ ಇರ್ಬೋದು ಮಕ್ಕಳಿರ್ಬೋದು ಪ್ರತಿಯೊಬ್ಬರ ವಿಷಯ ಅಜ್ಜಿಗೆ ಚೆನ್ನಾಗಿ ಗೊತ್ತಿತ್ತು ಹಾಗಾಗಿ ಆ ಊರಿಗೆ ಬಂದಂತಹ ಜನ ಮಲ್ಲಜ್ಜಿ ಹತ್ರ ವಿಚಾರಿಸ್ತಾ ಇದ್ರು ಅಜ್ಜಿ ಆ ಊರಿನ ಎಲ್ಲರ ವಿಷಯವನ್ನು ತಿಳ್ಕೊಂಡಿದ್ರು ಜೊತೆಗೆ ಮದುವೆಯಾಗುವಂತಹ ಯಾರಾದರೂ ಹುಡುಗ ಹುಡುಗಿಯರಿದ್ದರೆ ಅದರ ಬಗ್ಗೆ ಅಜ್ಜಿ ಜಾತಕ ಸಮೇತ ವಿವರಿಸಿ ಹೇಳ್ತಾ ಇದ್ಲು ಅಂದರೆ ಅವರು ಓದಿರೋದು ಅಥವಾ ಅವರು ಏನನ್ನ ಸಂಪಾದನೆ ಮಾಡ್ತಾವ್ರೆ ಅವರ ವೃತ್ತಿ ಜೀವನ ಮತ್ತು ಅವರ ಕುಟುಂಬ ಅದರ ಬಗ್ಗೆ ಎಲ್ಲ ಮಾಹಿತಿಯನ್ನು ಜಾತಕ ಸಮೇತ ಅಂದರೆ ಸವಿವರವಾದ ಮಾಹಿತಿಯನ್ನು ಮಲ್ಲಜ್ಜಿ ಆ ಊರಿಗೆ ಬಂದಂತಹ ಜನಕ್ಕೆ ಕೊಡ್ತಾಯಿದ್ರು ಮಲ್ಲಜ್ಜಿ ವಿಷಯವನ್ನು ಯಥಾವತ್ತಾಗಿ ತಿಳಿಸುತ್ತಾಳೆ ಇಲ್ಲಿ ಸೃಜನ್ ಸೌಜನ್ಯಳಿಗೆ ಹೇಳ್ತಾ ಇದ್ದಾನೆ ಯಾರಾದರೂ ಒಂದು ವಿಷಯವನ್ನು ಹೇಳಿ ಅವರಿಗೆ ತಿಳಿಸಿ ಅಂತ ಹೇಳಿದಾಗ ಆ ವಿಷಯವನ್ನು ಯಥಾವತ್ತಾಗಿ ಅಂದರೆ ಹೇಗಿದೆಯೋ ಹಾಗೆ ವಿಷಯವನ್ನು ಮುಟ್ಟಿಸ್ತಿದ್ಲು ಮಲ್ಲಜ್ಜಿ ಜೊತೆಗೆ ಪತ್ರಿಕೆ ಪತ್ರಗಳನ್ನು ಸಂಬಂಧಿಸಿದವರಿಗೆ ತಲುಪಿಸುತ್ತಾಳೆ ಮಲ್ಲಜ್ಜಿ ಆ ಊರಿನ ಯಾರಿಗಾದರೂ ಪತ್ರಿಕೆಗಳು ಪತ್ರಗಳು ಬಂದಂತಹ ಸಂದರ್ಭದಲ್ಲಿ ಆ ಪತ್ರಿಕೆ ಪತ್ರಗಳನ್ನ ಆ ಸಂಬಂಧಿಸಿದವರಿಗೆ ಮಲ್ಲಜ್ಜಿ ಕೊಡ್ತಾಯಿದ್ಲು ಮಕ್ಕಳೇ ಊರಿಂದ ಯಾರಾದರೂ ಹೊರಗಡೆ ಹೋಗಿದರೆ ಅವರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಅಜ್ಜಿ ಹತ್ರ ಇರ್ತಿತ್ತು ಮಕ್ಕಳೇ ನೀವು ಯಾವ ವಿಷಯ ಕೇಳಿದ್ರೂ ಅಜ್ಜಿ ಹೇಳ್ತಿದ್ರು ಅಂತ ಇಲ್ಲಿ ಸೃಜನ್ ತನ್ನ ತಂಗಿ ಸೌಜನ್ಯಳಿಗೆ ಪತ್ರದ ಮುಖಾಂತರ ತಿಳಿಸ್ತಾ ಇದ್ದಾನೆ ಮಲ್ಲಜ್ಜಿಯ ಮಳಿಗೆ ಉಚಿತ ಸಂಪರ್ಕ ಕೇಂದ್ರ ಇದ್ದಂತೆ ಅಂದರೆ ಅಜ್ಜಿ ವಿಷಯಗಳನ್ನ ತಲುಪಿಸೋದಾಗಲಿ ಯಾರು ಎಲ್ಲಿಗೆ ಹೋಗಿದ್ದಾರೆ ಯಾರು ಯಾವಾಗ ಬರ್ತಾರೆ ಮತ್ತು ಆ ಊರಿಗೆ ಬರುವಂತಹ ಬಸ್ಸಾಗಿರ್ಬೋದು ಟೆಂಪೋ ಜೀಪು ಇವುಗಳ ಮಾಹಿತಿಯನ್ನು ಕೇಳಿದವರಿಗೆ ಸರಿಯಾದ ಉತ್ತರವನ್ನು ನೀಡ್ತಾ ಇದ್ರು ಮಲ್ಲಜ್ಜಿ ಹಾಗಾಗಿ ಹೇಳ್ತಾರೆ ಇಲ್ಲಿ ಮಲ್ಲಜ್ಜಿಯ ಮಳಿಗೆ ಉಚಿತ ಸಂಪರ್ಕ ಕೇಂದ್ರ ಇದ್ದಂತೆ ಉಚಿತ ಅಂದರೆ ಪುಕ್ಕಟೆಯಾಗಿ ಯಾವುದೇ ರೀತಿಯ ದುಡ್ಡು ಕಾಸೋರು ಕೂಡ ಅವಶ್ಯಕತೆ ಇರಲ್ಲ ಏನು ಕೇಳಿದ್ರು ಸಹ ಮಲ್ಲಜ್ಜಿ ಎಲ್ಲ ವಿಷಯವನ್ನು ಸವಿರವಾಗಿ ಹೇಳ್ತಿದ್ರು ಮಕ್ಕಳು ಇಲ್ಲಿಯವರೆಗೂ ಸಹ ನೀವು ಮಲ್ಲಜ್ಜಿಯ ಮಳಿಗೆ ಪಾಠದ ಸ್ವಲ್ಪ ಭಾಗವನ್ನು ಅರ್ಥ ಮಾಡ್ಕೊಂಡಿದ್ದೀರ ಮಕ್ಕಳೇ ಮುಂದುವರಿದ ಭಾಗವನ್ನು ಮುಂದಿನ ತರಗತಿಯಲ್ಲಿ ನೋಡೋಣ ಮಲ್ಲಜ್ಜೆಯ ಮಳಿಗೆ ಪಾಠದಲ್ಲಿ ಬಂದಂತಹ ಕೆಲವು ಪದಗಳ ಅರ್ಥವನ್ನು ಅರ್ಥ ಮಾಡ್ಕೊಳ್ಳೋಣವೇ ಬನ್ನಿ ಮಕ್ಕಳೇ ಮೊದಲಿಗೆ ಚಿರಪರಿಚಿತಳು ಅಂದರೆ ದೀರ್ಘಕಾಲದ ಪರಿಚಯವುಳ್ಳವಳು ಜೊತೆಗೆ ಎಲ್ಲರಿಗೂ ಗೊತ್ತಿರುವಾಕೆ ಅಂತಲೂ ಸಹ ಇಲ್ಲಿ ನಾವು ಹೇಳ್ಬೋದು ಮತ್ತೊಂದು ಜಾತಕ ಸಮೇತ ಸವಿವರವಾದ ಮಾಹಿತಿಯಿಂದ ಕೂಡಿದ ಮತ್ತೊಂದು ಮಕ್ಕಳೇ ಪತ್ರಿಕೆ ಪತ್ರಿಕೆನ ತಲುಪಿಸ್ತಿದ್ಲಲ್ಲ ಅಜ್ಜಿ ನೋಡಿ ನಿಯತಕಾಲಿಕೆ ಅಥವಾ ಬರೆದ ಕಾಗದ ಅಂತಲೂ ಸಹ ನಾವು ಹೇಳಬಹುದು ದರ್ಶನ ಭೇಟಿ ಕಾಣುವಿಕೆ ದುಡ್ಡು ದುಡ್ಡು ಅಂದರೆ ರೊಕ್ಕ ಹಣ ಮಾಲ್ ಮಳಿಗೆ ಅಂಗಡಿಗಳ ಸಂಕೀರ್ಣ ಬನ್ನಿ ಈಗ ಇಲ್ಲಿಯವರೆಗೂ ನೀವು ಮಲ್ಲಜ್ಜಿಯ ಮಳಿಗೆ ಪಾಠವನ್ನು ಅರ್ಥ ಮಾಡ್ಕೊಂಡಿದ್ದೀರಾ ಕಥೆಯನ್ನು ಕೇಳಿಸ್ಕೊಂಡಿದ್ದೀರಾ ನಾನು ಕೆಲವು ಚಟುವಟಿಕೆಗಳು ಮಾಡಿಸ್ತೀನಿ ಅಂತ ಹೇಳಿದ್ದೆ ಮಕ್ಕಳೇ ಸಿದ್ರಿದ್ದಿರಲ್ಲ ಮೊದಲಿಗೆ ಬಿಟ್ಟ ಸ್ಥಳಗಳನ್ನು ಸರಿಯಾದ ಪದಗಳಿಂದ ತುಂಬಿರಿ ಮೊದಲನೆಯದು ಮಲ್ಲಜ್ಜಿ ನಗುತ್ತಾ ಪ್ರೀತಿಯಿಂದ ಡ್ಯಾಶ್ ಕೊಡುತ್ತಾಳೆ ಏನು ಕೊಡ್ತಿದ್ಲು ಮಲ್ಲಜ್ಜಿ ಎಲ್ರಿಗೂ ಹೌದು ಮಕ್ಕಳೇ ಸರಿಯಾದ ಉತ್ತರ ಮಿಠಾಯಿ ಮತ್ತೊಂದು ಅವರ ಡ್ಯಾಶ್ ಸಮೇತ ವಿವರಿಸಿ ಬಿಡುತ್ತಾಳೆ ಏನು ವಿವರಿಸಿಬಿಡ್ತಿದ್ಲು ಅಜ್ಜಿ ಜಾತಕ ಸಮೇತ ವಿವರಿಸಿ ಬಿಡುತ್ತಾಳೆ ಸರಿಯಾದ ಉತ್ತರ ಮಕ್ಕಳೇ ಜಾಣ ಮಕ್ಕಳು ಮತ್ತೊಂದು ಚಟುವಟಿಕೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಸೃಜನ್ ಯಾರಿಗೆ ಪತ್ರವನ್ನು ಬರೆದನು ಯಾರಿಗೆ ಬರೆದ ಪತ್ರ ನಾವು ಹೌದು ಮಕ್ಕಳೇ ಸರಿಯಾದ ಉತ್ತರ ಸೃಜನ್ ತನ್ನ ಸಹೋದರಿ ಸೌಜನ್ಯಳಿಗೆ ಪತ್ರವನ್ನು ಬರೆದನು ಸರಿಯಾದ ಉತ್ತರ ಮಕ್ಕಳೇ ಜಾಣ ಮಕ್ಕಳು ಮತ್ತೊಂದು ಪ್ರಶ್ನೆ ಮಾಲ್ಗಿಂತ ವಿಶೇಷವಾದುದು ಯಾವುದು ಮಾಲ್ಗಿಂತ ವಿಶೇಷವಾದುದು ಮಲ್ಲಜ್ಜಿಯ ಮಳಿಗೆ ಹೌದಲ್ವ ಮಕ್ಕಳೇ ಈಗ ಮಲ್ಲಜ್ಜೆಯ ಮಳಿಗೆ ಪಾಠದಲ್ಲಿ ಬಂದಿರುವಂತಹ ಕೆಲವು ಪದಗಳನ್ನ ಆಯ್ದು ನಾನು ಅಕ್ಷರಗಳನ್ನ ಅದಲು ಬದಲು ಮಾಡಿಕೊಟ್ಟಿರ್ತೀನಿ ಮಕ್ಕಳೇ ನೀವು ಸರಿಯಾಗಿ ಜೋಡಿಸಿ ಅರ್ಥಪೂರ್ಣ ಪದವನ್ನು ರಚಿಸಬೇಕಾಗತ್ತೆ ರಚಿಸ್ತಿರಲ್ಲ ಬನ್ನಿ ಗಮನಿಸಿ ಮಕ್ಕಳೇ ಅಕ್ಷರಗಳನ್ನ ಏನು ಬಂತು ಉತ್ತರ ಮಕ್ಕಳೇ ಹೌದು ತಂಗುದಾಣ ಮತ್ತೊಂದನ್ನು ತೋರಿಸ್ತೀನಿ ನೋಡಿ ಈಗ ಅಕ್ಷರಗಳನ್ನು ಗಮನಿಸಿ ಹೌದು ಜಾಣ ಮಕ್ಕಳು ಸಹಕಾರಿ ಬ್ಯಾಂಕ್ ಮತ್ತೊಂದು ಚಟುವಟಿಕೆಗೆ ಬರೋಣ ಸಮಾನಾರ್ಥಕ ಪದಗಳು ನಿಮ್ಗೆ ಈಗಾಗಲೇ ನಾನು ಪಾಠದ ಮಧ್ಯದಲ್ಲಿ ಬಂದಂತಹ ಕೆಲವು ಪದಗಳಿಗೆ ಸಮಾನ ಅರ್ಥ ಕೊಡುವಂತಹ ಪದಗಳನ್ನ ಹೇಳಿದ್ದೆ ಗಮನಿಸಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಮಾನಾರ್ಥಕ ಪದಗಳು ಅಂದರೆ ಒಂದು ಪದಕ್ಕೆ ಸಮಾನ ಅರ್ಥ ಕೊಡುವಂತಹ ಬೇರೆ ಬೇರೆ ಪದಗಳು ನೋಡೋಣವೆ ತುರ್ತು ನೋಡಿ ಗಮನಿಸಿ ಬೇರೆ ಪದ ಯಾವುದನ್ನು ಬಳಸ್ಬೋದು ನೋಡಿ ಕೂಡಲೆ ಜರೂರು ಅತ್ಯಗತ್ಯ ಮತ್ತೊಂದು ಪತ್ರ ಹೇಳಿ ನೋಡೋಣ ಪತ್ರಕ್ಕೆ ಯಾವ ಪದಗಳನ್ನ ಬಳಸ್ತೀವಿ ನಾವು ಸಮಾನಾರ್ಥ ಕೊಡುವಂತಹ ಪದಗಳು ಎಂದು ಸರಿಯಾದ ಉತ್ತರ ಮಕ್ಕಳೇ ಕಾಗದ ಓಲೆ ಓಲೆಗರಿ ಈಗ ಮತ್ತೊಂದು ಚಟುವಟಿಕೆ ಇದೆ ಈ ಚಟುವಟಿಕೆ ಮಾಡಬೇಕು ಅಂದ್ರೆ ನೀವು ಪಠ್ಯಪುಸ್ತಕವನ್ನು ನಿಮ್ಮ ಮುಂದೆ ಇಟ್ಕೊಂಡಿರಬೇಕು ಮಕ್ಕಳೇ ಯಾಕೆಂದ್ರೆ ಮಲ್ಲಜ್ಜಿಯ ಮಳಿಗೆ ಪಾಠದಲ್ಲಿ ಬಂದಿರುವಂತಹ ಕೆಲವು ಪದಗಳ ಮೇಲೆ ನಾನು ಈ ಚಟುವಟಿಕೆಯನ್ನ ಮಾಡಿಸ್ತಾ ಇದ್ದೀನಿ ನೋಡಿ ಇಲ್ಲಿ ನನ್ನನ್ನು ಒತ್ತಕ್ಷರವಾಗಿ ಹೊಂದಿರುವ ಪದಗಳನ್ನು ಹುಡುಕಿ ರಾವತ್ತು ಈ ರಾವತ್ತು ಬಂದಿರುವಂತಹ ಪದಗಳನ್ನು ನೀವು ಮಲ್ಲಜ್ಜಿಯ ಮಳಿಗೆ ಪಾಠದಲ್ಲಿ ಹುಡುಕಿ ಹೌದು ಪತ್ರ ಪ್ರತಿದಿನ ಕೇಂದ್ರ ಪ್ರಶಂಸೆ ಪತ್ರಿಕೆ ಮತ್ತೊಂದು ಒತ್ತಕ್ಷರ ಹೇಳ್ತೀನಿ ನಾನು ಏನಂತಾರೆ ಇದನ್ನ ಅರ್ಕ ಒತ್ತು ಅಂತ ಹೇಳ್ತಾರಲ್ವಾ ಇದಕ್ಕೆ ಸಂಬಂಧಿಸಿದಂತಹ ಪದಗಳನ್ನ ನೀವು ಹುಡುಕಿ ಮಕ್ಕಳೇ ಈಗ ಯಾರು ಮೊದಲಿಗೆ ಹುಡುಕ್ತೀರ ನೋಡೋಣ ದರ್ಶನ ತುರ್ತು ಸಂಪರ್ಕ ಕರ್ಪೂರ ಆದರ್ಶ ಬನ್ನಿ ಈಗ ನಾವು ತರಗತಿಯ ಕೊನೆಯ ಹಂತದಲ್ಲಿದ್ದೀವಿ ಅದೇ ಗೃಹಪಾಠ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೊದಲನೆಯ ಪ್ರಶ್ನೆ ಮಲ್ಲಜ್ಜಿಯಿಂದ ಯಾವುದು ಪ್ರಸಿದ್ಧವಾಗಿತ್ತು ಎರಡನೆಯ ಪ್ರಶ್ನೆ ಮಕ್ಕಳ ಕೈಗೆ ದುಡ್ಡು ಸಿಕ್ಕಿದರೆ ಎಲ್ಲಿಗೆ ಓಡುತ್ತಿದ್ದರು ಮತ್ತೊಂದು ಪ್ರಶ್ನೆ ಮಲ್ಲಜ್ಜೆಯ ಮಳಿಗೆಯಲ್ಲಿ ದೊರೆಯುವ ವಸ್ತುಗಳು ಯಾವುವು ನಾನು ನೇತ್ರಾವತಿ ಎಮ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭವಾನಿನಗರ ನಗರ ಬೆಂಗಳೂರು ದಕ್ಷಿಣ ವಲಯ ಒಂದು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಮಕ್ಕಳೇ ಧನ್ಯವಾದಗಳು